ಮ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ಸಂಜೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಲೇಟ್ ಆಯ್ತು ಆ್ಯಕ್ಚುಲಿ ನಿನ್ನೆ ನಾನು ಟೆಲಸ್ ಇಂಟರ್ನ್ಯಾಷನಲ್ ಏನು ನಿಮ್ಮದು ಟೆಸ್ಟ್ ಇರುತ್ತೆ ಆ ಟೆಸ್ಟ್ ಪಾಸ್ ಔಟ್ ಮಾಡಿದ್ರೆ ಅಂತಂದ್ರೆ ನಿಮಗೆ ಜಾಬ್ ಆಗುತ್ತೆ ಸೊ ಅಲ್ಲಿ ಏನೇನು ಕ್ವಶನ್ಸ್ ಕೇಳ್ತಾರೆ ಎಲ್ಲಿ ಎಸ್ ಮಾಡಬೇಕು ಎಲ್ಲಿ ನೋ ಮಾಡಬೇಕು ಯಾವ ಪ್ರಶ್ನೆಗೆ ಯಾವ ಉತ್ತರ ಕೊಡಬೇಕು ಅಂತ ಸೊ ಎಲ್ಲ ಕಂಪ್ಲೀಟ್ ಏನು ಕ್ವಶನ್ಸ್ ನಾನು ಹೇಳಿದೀನಿ ಅದೇ ಕ್ವಶನ್ಸ್ಗಳೇ ಬರುತ್ತೆ ಆ ಒಂದು ಕಂಪನಿಯಲ್ಲಿ ನಿಮಗೆ ಶಾರ್ಟ್ ಲಿಸ್ಟ್ ಆಗಿದೆ ಅಂತಂದ್ರೆ ಸೊ ಯಾರಾದರೂ ಇವತ್ತಿದೆ ನಿಮ್ಮದು ಟೆಸ್ಟ್ ಇದೆ ಅಂತಂದ್ರೆ ಅಥವಾ ನಾಳೆ ಇದೆ ಈ ವಿಡಿಯೋನ ತಪ್ಪದೆ ನೋಡಿ ಓಕೆ ಅದ್ರ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ತುಂಬ ಕ್ಲಿಯರ್ ಆಗಿದೆ ಸುಮಾರು ಜನ ಆಲ್ರೆಡಿ ಅದನ್ನ ಅಟೆಂಡ್ ಮಾಡಿದರೆ ಎಕ್ಸಾಮ್ ಆ್ಯಂಡ್ ಅಂಡ್ ಸೇಮ್ ಇದೇ ಕ್ವಶನ್ ಬಂದಿತ್ತು ಕೂಡ ಕಮೆಂಟ್ ಮಾಡಿದ್ದಾರೆ ಸೊ ನೀವು ಬೇಕಂದ್ರೆ ಆ ವಿಡಿಯೋ ನೋಡಬಹುದು ಓಕೆ ಅಂಡ್ ಇವತ್ತಿನ ಉದ್ಯೋಗ ಮಾಹಿತಿ ಏನಿದೆ ಇದು ಕೂಡ ಕನ್ನಡ ಭಾಷೆಗೋಸ್ಕರ ನಾನು ಇಲ್ಲಿ ಹೇಳ್ತಾ ಇರೋದು ಕನ್ನಡ ಭಾಷೆಯಲ್ಲಿ ನೀವು ಒಂದು ಏನಾದರೂ ಟ್ಯೂಷನ್ ಏನಾದರೂ ಮಕ್ಕಳು ಹೇಳ್ತಾ ಇದ್ದರೆ ಅಥವಾ ನಿಮಗೆ ಸಬ್ಜೆಕ್ಟ್ ನಾಲೆಜ್ ಇದೆ ಅಂತಂದರೆ ಅಥವಾ ನೀವೇನಾದ್ರೂ ಎಲ್ಲಾದ್ರೂ ಸ್ಕೂಲ್ ಅಲ್ಲಿ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರಿ ಪ್ರೈವೇಟ್ ಟೀಚರ್ ಸರ್ಕಾರಿ ಟೀಚರ್ ಪರವಾಗಿಲ್ಲ ಬಟ್ ನೀವ್ ಯಾವುದಾದ್ರು ಸಬ್ಜೆಕ್ಟ್ ನಾಲೆಜ್ ಇದೆ ಅದನ್ನ ನಾವು ಮಕ್ಕಳಿಗೆ ರೀತಿ ಕಲಿಸಿ ನಾವೇನಾದ್ರು ದುಡ್ಡನ್ನ ಅರ್ನ್ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಸೊ ಇವತ್ತೊಂದು ಹೊಸ ಪ್ಲಾಟ್ಫಾರ್ಮ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಕನ್ನಡ ಭಾಷೆಗೋಸ್ಕರ ಕೂಡ ಮಕ್ಕಳಿಗೆ ಪಾಠವನ್ನು ಹೇಳಬಹುದು ಇಲ್ಲಿ ದೊಡ್ಡ ದೊಡ್ಡ ಮಕ್ಕಳು ಇರೋದಿಲ್ಲ ಸೊ ಇಲ್ಲಿ ಮೇನ್ ಅಂತಂದ್ರೆ ಪ್ರೀ ಸ್ಕೂಲ್ ಮಕ್ಕಳು ಕೂಡ ಇರ್ತಾರೆ ಓಕೆ ಪ್ರೀ ಸ್ಕೂಲ್ ಮಕ್ಕಳು ಕೂಡ ನೀವು ಹೇಳ್ತೀವಿ ಅಂತಂದ್ರೆ ಹೇಳ್ಬೋದು ಇಲ್ಲಿ ನರ್ಸರಿಯಿಂದ ಸ್ಟಾರ್ಟ್ ಆಗ್ತಾರೆ ಓಕೆ ಸೊ ಅಂತ ಮಕ್ಕಳಿಗೂ ನೀವು ಟೀಚ್ ಮಾಡ್ತೀವಿ ಅಂತಂದ್ರೆ ಸೊ ಇಲ್ಲಿ ಆಸ್ ಅ ಪಾರ್ಟ್ ಟೈಮ್ ಆಗಿ ನೀವು ಇಲ್ಲಿ ವರ್ಕ್ ಮಾಡಬಹುದು ಸ್ಯಾಲ್ರಿ ತುಂಬಾ ಚೆನ್ನಾಗಿದೆ ಓಕೆ ಸೊ ಇದು ಯಾವ ಒಂದು ವೆಬ್ಸೈಟ್ ಇದು ಹೇಗೆ ಅಪ್ಲೈ ಮಾಡ್ಕೊಳ್ಳೋದನ್ನು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಇದಕ್ಕೆ ಕೂಡ ಅಪ್ಲೈ ಮಾಡಿ ಓಕೆ ಇವರು ನಿಮಗೆ ರಿವರ್ಟ್ ಮಾಡ್ತಾರೆ ಅಂಡ್ ಅದ್ರ ಮುಂಚೆ ಯಾರು ಹೊಸಬ್ರ ಚಾನೆಲ್ ನೋಡ್ತಾ ಇದ್ದು ಇನ್ನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕ ಪ್ರೆಸ್ ಮಾಡ್ಕೊಳ್ಳಿ ಪ್ರತಿದಿನ ಈ ಒಂದು ಚಾನಲಲ್ಲಿ ಅಲ್ಲಿ ಮನೆ ಕೂತ್ಕೊಂಡು ಮಾಡುವಂತ ಉದ್ಯೋಗ ಮಾಹಿತಿ ಪ್ಲಸ್ ಸುಮಾರು ಥರದ ಒಂದು ಅರ್ನಿಂಗ್ ರಿಲೇಟೆಡ್ ಮಾಹಿತಿಗಳನ್ನು ಈ ಚಾನಲ್ ಅಲ್ಲಿ ನಾನು ತರ್ತಾ ಇರ್ತೀನಿ ವಿಡಿಯೋ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಗೂಗಲ್ ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಬೇಕು ಮೈ ಸ್ಮಾರ್ಟ್ ಪ್ರೋಸ್ ಅಂತ ಹೇಳ್ಬಿಟ್ಟು ಓಕೆ ಸೊ ನಾನು ಇಲ್ಲಿ ಇನ್ನೊಂದು ಸಾರಿ ಬರೆದು ಹಾಕಿರ್ತೀನಿ ನೋಡ್ಕೊಂಬಿಟ್ಟು ಸೇಮ್ ಅದೇ ಸ್ಪೆಲ್ಲಿಂಗ್ನ ಟೈಪ್ ಮಾಡಿ ಗೂಗಲಲ್ಲಿ ಓಕೆ ಮೈ ಸ್ಮಾರ್ಟ್ ಪ್ರೋಪ್ಸ್ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ನಾವು ಸರ್ಚ್ ಮಾಡಿದ್ವಿ ಅಂತಂದರೆ ಸೊ ಇಲ್ಲಿ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಕಾಣಿಸುತ್ತೆ ಮೊದಲನೇ ವೆಬ್ಸೈಟ್ ಇದೆ ನೋಡಿ ಓಕೆ ನೀಲಿ ಕಲರ್ದು ಇಲ್ಲಿ ಒಂದು ಮಾರ್ಕ್ ಇದೆ ಸೊ ಇದಕ್ಕೆ ನಾವೇನು ನೋಡ್ಕೊಂಡು ಕ್ಲಿಕ್ ಮಾಡಬೇಕು ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಓಕೆ ಸೊ ಇಲ್ಲಿ ಫೈಂಡ್ ಹೋಮ್ ಟೂರ್ಸ್ ಈ ಟ್ಯೂಟೋರ್ಸ್ ಅಂತ ಹೇಳ್ಬಿಟ್ಟು ಸಾರಿ ಆನ್ಲೈನ್ ಟ್ಯೂಟೋರ್ಸ್ ಆಯಿತು ಹೋಮ್ ಟ್ಯೂಷನ್ಸ್ ಆಯಿತು ಆನ್ಲೈನ್ ಟ್ಯೂಷನ್ ರಿಲೇಟೆಡ್ ಆಯಿತು ಇಲ್ಲಿ ಸುಮಾರು ಥರದ ಒಂದು ಜಾಬ್ ವ್ಯಾಕೆನ್ಸಿಗಳಿದೆ ಕನ್ನಡ ಭಾಷೆಗೂ ಕೂಡ ಇದೆ ಎಲ್ಲ ಭಾಷೆಗೂ ಕೂಡ ಇದೆ ಓಕೆ ಏನು ತೊಂದರೆ ಇಲ್ಲ ನಿಮ್ಮ ಮದರ್ ಟಂಗ್ ಯಾವುದಿದೆಯೋ ಅದರಲ್ಲಿ ನೀವು ಪಾಠ ಹೇಳ್ತೀನಿ ಅಂತಂದರೆ ಸೊ ಮಾಡ್ಬೋದು ನೀವು ಓಕೆ ಸೈಡ್ ಬೈ ಸೈಡ್ ಅರ್ನಿಂಗ್ ತುಂಬ ಚೆನ್ನಾಗುತ್ತೆ ಮತ್ತೆ ನಿಮ್ಮ ಟೀಚಿಂಗ್ ಏನಿರುತ್ತೆ ಅಲ್ವಾ ಆನ್ಲೈನ್ ಒಂದು ಸಾರಿ ಯಾರಾದರೂ ಹೊಸಬ್ರು ಇದ್ದೀರಿ ಅಂತಂದರೆ ಭಯ ಪಡಕ್ಕೆ ನಾನು ಒಂದೇ ಹೇಳೋದು ನೀವು ಇದನ್ನು ಹೇಗೆ ಮಾಡೋದು ಹೇಗೆ ಇಲ್ಲ ಅಂತ ಅನ್ನೋದನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಒಂದ್ಸಾರಿ ಕಲ್ಕೊಂಡ್ರೆ ಅಂದರೆ ಇದೇ ಥರದ ಸುಮಾರು ಪ್ಲಾಟ್ಫಾರ್ಮ್ಗಳಿದೆ ಸೊ ನೀವು ಒಂದೊಂದು ಗಂಟೆ ಅಂತ ಪ್ರತಿಯೊಂದು ಪ್ಲಾಟ್ಫಾರ್ಮ್ ವರ್ಕ್ ಮಾಡಿದ ಒಂದು ಎರಡು ಮೂರು ಪ್ಲಾಟ್ಫಾರ್ಮ್ ತುಂಬ ಚೆನ್ನಾಗಿ ದುಡ್ಡನ್ನು ಅರ್ನ್ ಮಾಡ್ಬೋದು ಪ್ಲಸ್ ನಿಮ್ಮದು ಜಾಬ್ ಕೂಡ ನೀವು ಸೈಡ್ ಬೈ ಸೈಡ್ ಮಾಡ್ಕೋಬೋದು ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಎರಡು ಕಾಲಮ್ ಇದೆ ಒಂದು ಐ ಆಮ್ ಎ ಪೇರೆಂಟ್ ಅಂತ ಇದು ಪೇರೆಂಟ್ಸ್ಗಳಿಗೆ ಇರುವಂಥದ್ದು ಸೊ ಇದು ನಿಮಗೆ ಸಮಡೋದಿಲ್ಲ ಸೆಕೆಂಡ್ ಇಲ್ಲಿ ಪಕ್ಕದಲ್ಲಿ ಇದೆ ನೋಡಿ ಆಮ್ ಅ ಆನ್ಲೈನ್ ಹೋಮ್ ಟು ಟೋರ್ ಟೀಚರ್ ಇನ್ಸ್ಟಿಟ್ಯೂಟ್ ಅಂತ ಇದೆ ನೋಡಿ ಸೊ ಇದಕ್ಕೆ ನಾವೇನು ಮಾಡೋಕ್ಕಂದ್ರೆ ನೋಡಬೇಕು ಸೊ ಇಲ್ಲಿ ಹೌ ಇಟ್ ವರ್ಕ್ಸ್ ಅಂತ ಹೇಳ್ಬಿಟ್ಟು ಹೇಗೆ ವರ್ಕ್ ಮಾಡುತ್ತೆ ಸರ್ಚ್ ಇಲ್ಲಿ ಮೇನ್ ಅಂತಂದ್ರೆ ಪೇರೆಂಟ್ಸ್ ನಿಯರ್ ಬೈ ಯು ಸೊ ಯಾರಾದರೂ ಇಲ್ಲಿ ಪೇರೆಂಟ್ಸ್ ಸರ್ಚ್ ಮಾಡ್ತಾ ಇರ್ತಾರಲ್ಲ ಅವ್ರು ಯಾರು ಅಂತ ನಿಮ್ಗೆ ಇಲ್ಲಿಂದ ಗೊತ್ತಾಗುತ್ತೆ ಹೇಗೆ ಅಂತೇಳಿ ರಿಜಿಸ್ಟರ್ ಹೇಗೆ ಮಾಡಬೇಕು ಆ್ಯಂಡ್ ಇಲ್ಲಿ ನಿಮ್ಮದು ವಾಟ್ಸಪ್ ರಿಲೇಟೆಡ್ ಕೂಡ ನಿಮಗೆ ಸುಮಾರು ಮಾಹಿತಿಗಳನ್ನ ಕಳಿಸ್ತಾರೆ ನೀವು ಬೇಕಂದ್ರೆ ಇಲ್ಲಿ ನೀವು ಜಾಯ್ನ್ ಆಗ್ಬೋದು ಮೇಯ್ನ್ ಅದ್ರ ಬಗ್ಗೆ ಬಿಡೋಣ ಇವಾಗ ಮೊದಲು ಇವಾಗ ನಾವು ಕ್ಲಾಸಸ್ ಬಗ್ಗೆ ನೋಡೋಣ ಕ್ಲಾಸ್ ವೈಸ್ ಜಾಬ್ ಆನ್ಲೈನ್ ಟೀಚಿಂಗ್ ಜಾಬ್ಸ್ ಏನಿದೆ ಅಲ್ವಾ ಸೊ ಇಲ್ಲಿ ನೀವು ನೋಡ್ಬೋದು ನರ್ಸರಿ ಆನ್ಲೈನು ಟೀಚಿಂಗ್ ಜಾಬ್ಸ್ ಅಂತ ಇದೆ ಎಲ್ ಕೆ ಜಿ ಆನ್ಲೈನ್ ಟೀಚಿಂಗ್ ಜಾಬ್ಸ್ ಇದನ್ನು ಯಾರಾದರೂ ಪಾಠ ಹೇಳ್ಬೋದು ಓಕೆ ಆ್ಯಂಡ್ ಅವ್ರ ಸಿಲೆಬಸ್ ತಗೋಬೋದು ಅವ್ರದ್ದು ಸಿಲೆಬಸ್ ತೊಗೊಂಡು ಸ ನಂತರ ನೀವು ಸ್ಟಾರ್ಟ್ ಮಾಡ್ಬೋದು ಯು ಕೆ ಜಿ ಆನ್ಲೈನ್ ಟೀಚಿಂಗ್ ಜಾಬ್ಸ್ ಆಯಿತು ಓಕೆ ಇಲ್ಲಿ ನೋಡ್ಬೋದು ಸುಮಾರು ಥರದ ಒಂದು ಮೇನ್ ನಿಮಗೆ ಆನ್ಲೈನ್ ಟೀಚಿಂಗ್ ಜಾಬ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ ಆ್ಯಂಡ್ ಅದಲ್ಲೂ ಕೂಡ ಸ್ವಲ್ಪ ದೊಡ್ಡ ಮಕ್ಕಳಿಗೆ ನೀವು ಪಾಠ ಹೇಳ್ತೀವಪ್ಪ ಅಂತಂದರೆ ಒನ್ ಟು ಟೆನ್ ಸಬ್ಜೆಕ್ಟ್ ವೈಸ್ ನೀವು ಇಲ್ಲಿ ಹೇಳ್ಬೋದು ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸಿನ ಮಕ್ಕಳಿಗೆ ಸಬ್ಜೆಕ್ಟ್ ವೈಸ್ ಹೇಳ್ಬೋದು ಅಂದರೆ ಮ್ಯಾಥ್ಸು ಆನ್ಲೈನ್ ಟೀಚಿಂಗ್ ಜಾಬ್ಸ್ ಇದೆ ಇಲ್ಲಿ ಫಿಸಿಕ್ಸ್ ಆನ್ಲೈನ್ ಟೀಚಿಂಗ್ ಜಾಬ್ಸ್ ಇದೆ ಕೆಮಿಸ್ಟ್ರಿ ಆನ್ಲೈನ್ ಟೀಚಿಂಗ್ ಜಾಬ್ಸ್ ಇದೆ ಆ್ಯಂಡ್ ಬಯಾಲಜಿ ಆಯಿತು ಓಕೆ ಹಿಂದಿ ಕೂಡ ಇಲ್ಲಿ ಆನ್ಲೈನ್ ಟೀಚಿಂಗ್ ಇದೆ ಆ್ಯಂಡ್ ಫ್ರೆಂಚ್ ಇದೆ ಓಕೆ ಸ್ಪ್ಯಾನಿಷ್ ಇದೆ ಜರ್ಮನ್ ಇದೆ ಮ್ಯಾಥಮೆಟಿಕ್ಕು ಫಿಸಿಕ್ಸು ಕೆಮಿಸ್ಟ್ರಿ ಓಕೆ ಓವರ್ ಆಲ್ ಸಬ್ಜೆಕ್ಟ್ ನೀವೆಲ್ಲ ಹೇಳ್ತೀವಂತಂದ್ರೂ ಕೂಡ ಇದೆ ಆ್ಯಂಡ್ ಇದೆ ಹೋಮ್ ಸೈನ್ಸ್ ಇದೆ ಓಕೆ ಆ್ಯಂಡ್ ಇಲ್ಲಿ ಪಿ ಯು ಸಿ ಮಕ್ಕಳಿಗೆ ನೀವೇನಾದರೂ ಹೇಳ್ತೀವಪ್ಪ ಅಂತಂದರೆ ಸೊ ನೀವು ಇಲ್ಲಿ ಮಾಡ್ಬೋದು ಸ್ಟಾರ್ಟಿಂಗಿಂದ ಇದೆ ಯಾರಾದರೂ ಹೊಸ ಬರಿದ್ದೀರಿ ಅಂತಂದರೆ ನೀವು ಮೇನ್ ಅಂತಂದರೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಳುಗಳಿ ನರ್ಸರಿ ಆನ್ಲೈನ್ ಎಲ್ಲ ಅಲ್ವಾ ಸೊ ಇದನ್ನು ಸ್ಟಾರ್ಟ್ ಮಾಡಿ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಈ ಮಕ್ಕಳಿಗೆ ಯಾರಾದರೂ ಪಾಠ ಹೇಳ್ಬೋದು ಓಕೆ ಆ್ಯಂಡ್ ಇಲ್ಲಿ ನೋಡಿದರೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಇರುವಂಥದ್ದು ಇದು ಸಬ್ಜೆಕ್ಟ್ ವೈಸನ್ ನಿಮ್ಮದು ಇಲ್ಲಿ ಟೀಚಿಂಗ್ ಇರುತ್ತೆ ಇದಕ್ಕೆ ಬೇಕಂದ್ರೂ ಕೂಡ ನೀವು ಜಾಯ್ನ್ ಆಗ್ಬೋದು ಇಲ್ಲಿ ಮ್ಯಾಥಮೆಟಿಕ್ ಆಯಿತು ಫಿಸಿಕ್ಸ್ ಆಯಿತು ಕೆಮಿಸ್ಟ್ರಿ ಆಯಿತು ಬಯಾಲಜಿ ಆಯಿತು ಇಂಗ್ಲಿಷ್ ಆಯಿತು ಫ್ರೆಂಚ್ ಆಯಿತು ಸ್ಪಾನಿಶು ಜರ್ಮನಿ ಬಾ ಬೋಟನಿ ಎಲ್ಲ ಲ್ಯಾಂಗ್ವೇಜ್ಗಳು ಇದೆ ಓಕೆ ಸಬ್ಜೆಕ್ಟ್ಗಳು ಸಾರಿ ಸೊ ಸಬ್ಜೆಕ್ಟ್ಗಳನ್ನ ನೀವು ಹೇಗೆ ಬೇಕು ಹಾಗೆ ನೋಡ್ಕೊಂಬಿಟ್ಟು ಒಂದೊಂದು ಮಲ್ಲಿ ಸಿಲೆಬಸ್ ಇರುತ್ತೆ ಸಿಲೆಬಸ್ ನೋಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ಯಾವ ಟಾಪಿಕ್ ಬಗ್ಗೆ ಇವತ್ತು ಟೀಚ್ ಮಾಡ್ಬೇಕು ಅನ್ನೋದ್ರೆ ಅದ್ರ ಮೊದಲೇ ಪ್ರಿಪೇರ್ ಮಾಡಿಕೊಂಡ್ರೆ ಆಯಿತು ಸೊ ಒಂದೆರಡು ನೀವು ಕ್ಲಾಸಸ್ ಅಟೆಂಡ್ ಮಾಡ್ಸಕ್ಕೆ ಶುರು ಅಂದರೆ ಸೊ ನಿಧಾನವಾಗಿ ನೀವು ಕಂಫರ್ಟ್ ಆಗ್ತೀರಿ ನಂತರ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ನಂತರ ನೀವು ವರ್ಕ್ ಮಾಡ್ತೀರಿ ಭಯಪಡೋಕೆ ಹೋಗಬೇಡಿ ನಾನು ಒಂದೇ ಹೇಳೋದು ಆಯಿತು ಇಲ್ಲ ಅಂತ ಇಲ್ಲ ಬಟ್ ಆದರೆ ಸ್ಟಾರ್ಟ್ ಮಾಡಿ ಓಕೆ ಸೊ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಜಾಬು ಡಿಗ್ರಿ ಇಂಜಿನಿಯರಿಂಗ್ ಸಬ್ಜೆಕ್ಟ್ ವೈಸ್ ಏನಾದರೂ ನೀವು ಜಾಬ್ ಹೇಳಿ ಇಲ್ಲಿ ಸುಮಾರು ಒಂದು ಟಾಪಿಕ್ಸ್ ಇವೆಲ್ಲಕ್ಕೂ ಟೀಚಿಂಗ್ ಕರೆದಿದ್ದಾರೆ ಬೇಕು ಅಂದರೆ ಅಪ್ಲೈ ಮಾಡಬಹುದು ಜೋಲಜಿ ಕೆಮಿಸ್ಟ್ರಿ ಫ್ರೆಂಚು ಎಕನಾಮಿಕ್ಸ್ ಬಿಸ್ನೆಸ್ಸು ಓಕೆ ಟ್ಯಾಕ್ಸೇಷನ್ ಆಯ್ತು ಸುಮಾರು ಥರದಿದೆ ಒಂದಲ್ಲಿ ಎರಡಲ್ಲಿ ನೋಡಬಹುದು ಎಷ್ಟು ಆಪ್ಷನ್ಸ್ ಇದೆ ಸೊ ಎಲ್ಲಕ್ಕೂ ನೀವು ಅಪ್ಲೈನ ಮಾಡಬಹುದು ಓಕೆ ಸೊ ಇಲ್ಲಿ ಹೇಗೆ ಮಾಡಬೇಕು ನಾವು ವರ್ಕ್ ನೋಡಿ ಹೌ ಇಟ್ ವರ್ಕ್ಸ್ ಅಂತ ಇದೆ ನೋಡಿ ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಓಕೆ ಎಲ್ಲಿ ನಾನು ಕ್ಲಿಕ್ ಮಾಡಿದ್ದೀನಿ ಸರಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಎರಡು ಆಪ್ಷನ್ ಇರುತ್ತಾ ಸೊ ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಕೆಳಗಡೆ ನೋಡಿದರೆ ಹೌ ಇಟ್ ವರ್ಕ್ಸ್ ಅಂತ ಇದೆ ನೋಡಿ ಸೊ ಇದಕ್ಕೆ ನಾನು ಕ್ಲಿಕ್ ಮಾಡಿರೋದು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಓಕೆ ಆ್ಯಂಡ್ ಇಲ್ಲಿ ನೋಡಿ ಹೌ ಟು ಟೋರ್ಸ್ ಕ್ಯಾನ್ ಗೆಟ್ ಸ್ಟಾರ್ಟ್ ಅಂತ ಯಾವ ರೀತಿ ಇಲ್ಲಿ ಕ ಕೆಲಸವನ್ನು ನಾವು ಸ್ಟಾರ್ಟ್ ಮಾಡ್ಬೋದು ಅಂತ ಫಸ್ಟು ನೀವು ಹೋಗೋದು ರಿಜಿಸ್ಟರ್ ಮಾಡಬೇಕು ಓಕೆ ರಿಜಿಸ್ಟರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಆ್ಯಂಡ್ ಅದಲ್ಲದೆ ಸ್ಟೇ ಅಪ್ಡೇಟೆಡ್ ಆನ್ ಟ್ಯೂಷನ್ ಜಾಬ್ಸ್ ನೀವು ಟ್ಯೂಷನ್ ಜಾಬ್ಸ್ಗಳಿಗೆ ನೀವು ಅಪ್ಡೇಟ್ ಇರಬೇಕು ಯಾವಾಗ ಏನು ಅಂತ ಅವ್ರು ನಿಮ್ಗೆ ಹೇಳ್ತಾರೆ ಓಕೆ ಇಲ್ಲಿ ಇದೆ ನೋಡಿ ಕರೆಕ್ಟಾಗಿ ಆನ್ಲೈನ್ ಟೀಚಿಂಗ್ ಜಾಬ್ಸು ಕ್ಲಿಕ್ ಹಿಯರ್ ಅಂತ ಹೇಳಿ ಸೊ ಇಲ್ಲಿ ನಾವು ಜಸ್ಟ್ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಡೀಟೇಲ್ಸ್ ಇರುತ್ತೆ ಕ್ಯಾಟಗರಿ ಆನ್ಲೈನ್ ಟೀಚಿಂಗ್ ಜಾಬ್ಸ್ ಅಂತ ಇದೆ ಅಲ್ವಾ ಸೊ ಇಲ್ಲಿ ಪ್ರೀ ಸ್ಕೂಲಿಗೆ ನೀವು ಅಪ್ಲೈ ಮಾಡ್ತೀರಾ ಸ್ಕೂಲ್ ಮಲ್ಟಿಪಲ್ ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು ಓಕೆ ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ಸಬ್ಜೆಕ್ಟ್ ವೈಸ್ ನೀವೇನಾದರೂ ಹೇಳ್ತೀನಂತಂದರೆ ನೀವು ಸಬ್ಜೆಕ್ಟ್ ವೈಸನ್ನು ಕೂಡ ನೋಡ್ಕೋಬೋದು ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ವಾಟ್ಸಪ್ಪ ಅಪ್ಡೇಟ್ ಕೂಡ ಅವ್ರು ಕಳಿಸ್ತಾರೆ ಈ ಇದಕ್ಕೆ ಕಾಲ್ಫರ್ ಮಾಡ್ತಾ ಇದ್ದಾರೆ ಸೊ ನೀವು ಇದಕ್ಕೆ ಟೀಚ್ ಮಾಡ್ತೀರ ಅಂತ ಕೂಡ ನಿಮಗೆ ಕಳಿಸ್ತಾರೆ ಮೆಸೇಜ್ಗಳನ್ನ ನೀವು ಬೇಕು ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಸೊ ಏನು ಮತ್ತೊಂದು ಹೋಮ್ ಟ್ಯೂಷನ್ ಜಾಬ್ಸು ಇದು ಮೇನ್ ಅಂದರೆ ಆನ್ಲೈನ್ ಟೀಚಿಂಗ್ ಜಾಬ್ಸ್ ಮಾಡಿದ್ರಿ ಅಂತಂದರೆ ನಾನು ಹೇಳೋದು ಇದನ್ನೇ ಚೂಸ್ ಮಾಡ್ಕೊಳ್ಳಿ ಯಾಕೆ ಹೇಳೋದು ಅಂತಂದ್ರೆ ಆನ್ಲೈನ್ ಅಂತಂದರೆ ನೀವು ಯಾವುದೋ ಒಂದು ಹಳ್ಳಿ ಅಥವಾ ಸಿಟಿಗೆ ಯಾವುದಾದ್ರೂ ಒಂದು ಕಾರಣಕ್ಕೋಸ್ಕರ ಹೋದರೂ ಕೂಡ ಅಲ್ಲಿಂದ ಕೂಡ ನೀವು ರೂಮ್ ರೂಮಿಂದ ಟೀಚ್ ಮಾಡಿ ಮಕ್ಕಳಿಗೆ ಪಾಠವನ್ನು ಹೇಳ್ಬೋದು ಹೋಮ್ ಟ್ಯೂಷನ್ ಜಾಬ್ಸ್ ಏನಿದೆಯಲ್ವಾ ಇದು ಸ್ವಲ್ಪ ಟಫ್ ಆಗುತ್ತೆ ಅವರಿರೋ ಕಡೆನೇ ನಾವು ಹೋಗಿ ಹೋಗಿ ಟೀಚ್ ಮಾಡೋದಂತ ಸ್ವಲ್ಪ ಕಷ್ಟನೇ ಓಕೆ ಟ್ರಾವೆಲ್ ಮಾಡೋದು ಮಧ್ಯದಲ್ಲಿ ಟೈಮ್ ತುಂಬ ವೇಸ್ಟ್ ಆಗುತ್ತೆ ಸೊ ಆನ್ಲೈನ್ ಮಾಡಿ ಆನ್ಲೈನ್ ಅಂದರೆ ಬೆಸ್ಟ್ ಅಂತ ನನಗನ್ಸುತ್ತೆ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ನೀವು ಇಲ್ಲಿ ಅಪ್ಲೈ ಮಾಡಿ ಆ್ಯಂಡ್ ಮತ್ತೊಂದು ಹೌ ಟು ಅಪ್ಲೈ ಟು ಟೋರ್ ಜಾಬ್ ಅಂತ ಇದೆ ನೋಡಿ ಇಲ್ಲಿ ಮೇನ್ ಅಂತಂದರೆ ಪ್ಲ್ಯಾನ್ ಇಲ್ಲಿ ಮೇನ್ ಇರೋದಂದರೆ ಕಾಂಟ್ಯಾಕ್ಟ್ ವ್ಯೂಸ್ ಇರುತ್ತೆ ಇಲ್ಲಿ ಮ ಬಿಫೋರ್ ಈ ಪ್ಲ್ಯಾನ್ಸ್ಗಳನ್ನ ಏನು ತೊಗೊಳಕ್ಕೆ ಹೋಗಬೇಡಿ ಬಟ್ ಆದರೆ ನೀವೇನು ಮಾಡ್ಬೋದು ಅಂತಂದರೆ ಇನ್ನೊಂದು ರೆಜಿಸ್ಟರ್ ಮಾಡಿ ನಿಮ್ಮ ಒಂದು ಇದನ್ನ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಬಿಟ್ರಿ ಅಂತಂದರೆ ನಂತರ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆ ಸೊ ಇಲ್ಲಿ ಮೇನ್ ಅಂತಂದ್ರೆ ಪ್ಲ್ಯಾನು ಒನ್ ತೌಸಂಡ್ ರುಪೀಸು ಫೈವ್ ಟ್ಯೂಷನ್ ಕಾಂಟ್ಯಾಕ್ಟ್ ವ್ಯೂಸು ಅಂತ ಹೇಳಿ ಸೊ ಇಲ್ಲಿ ನೀವು ಏನು ಮಾಡಕ್ಕೆ ಹೋಗ್ಬೇಡಿ ಜಸ್ಟ್ ಇವನ್ನೆಲ್ಲ ಒಂದು ಪ್ಲ್ಯಾನ್ಸ್ ಇರುತ್ತೆ ಇವ್ರ ಕಡೆಯಿಂದ ಕೂಡ ಸ್ವಲ್ಪ ದುಡ್ಡನ್ನು ಕೊಟ್ಟು ನಂತರ ಇಲ್ಲಿ ಕೆಲಸ ತೊಗೊಳೋರು ತುಂಬ ಜನ ಇರ್ತಾರೆ ಸೊ ಇದಕ್ಕೆಲ್ಲ ಅಪ್ಲೈ ಮಾಡಕ್ಕೆ ಹೋಗಬೇಡಿ ಸೊ ನೀವು ಏನು ಏನು ಮಾಡಿ ಅಂತಂದರೆ ನೇರವಾಗಿ ಇಲ್ಲಿ ರಿಜಿಸ್ಟರ್ ಮಾಡಿ ಓಕೆ ಟು ಟೋರ್ ರಜಿಸ್ಟರ್ ಪೇಜ್ ಅಂತ ಹೇಳಿ ನೋಡಿ ಈ ರೀತಿ ಬರುತ್ತೆ ಸೊ ಇಲ್ಲಿ ರಜಿಸ್ಟರ್ ಮಾಡಬೇಕಾಗುತ್ತೆ ಇಲ್ಲಿ ಮೇನ್ ನೋಡಿ ಯಾವುದಕ್ಕೆ ಬಂದಿದೆ ನೋಡಿ ಇಲ್ಲೊಂದು ಫಾರ್ಮ್ ಇದೆ ಈ ಫಾರ್ಮ್ ಫಿಲಪ್ ಮಾಡಬೇಕಾಗುತ್ತೆ ಫುಲ್ ನೇಮು ಇಮೇಲ್ ಅಡ್ರೆಸ್ಸು ಮೊಬೈಲ್ ನಂಬರು ಆ್ಯಂಡ್ ಪಾಸ್ವರ್ಡು ಕನ್ಫರ್ಮ್ ಪಾಸ್ವರ್ಡು ಆ್ಯಂಡ್ ಇಲ್ಲಿ ನಿಮ್ಮದು ಯಾವುದು ಒಂದು ಇದಕ್ಕೆ ನೀವು ಇದನ್ನ ಮಾಡ್ತೀರ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ ಆನ್ಲೈನ್ ಪ್ಲಾಟ್ಫಾರ್ಮಾ ಅಥವಾ ಇನ್ಸ್ಟಿಟ್ಯೂಷನ ಟು ಟೋರ್ ಹೋಮ್ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಂತರ ಆಕ್ಸೆಪ್ಟಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಅಪ್ಲೈ ಫಾರ್ ಟೂ ಟೋರ್ಸ್ ಅಂತ ಹಾಕ್ಬಿಟ್ಟು ಇದನ್ನ ಮಾಡಿ ಓಕೆ ಇಲ್ಲಿ ನೀವೇನಾದರೂ ಆಲ್ರೆಡಿ ಸೈನ್ ಅಪ್ ಮಾಡಿದ್ದೀರಿ ಅಂತಂದರೆ ಸೊ ಇಲ್ಲಿ ಲಾಗಿನ್ ಕೇಳುತ್ತದೋ ಆ ಪಾಸ್ವರ್ಡು ಒಂದು ಇರುತ್ತೆ ಇಮೇಲು ಪಾಸ್ವರ್ಡು ಅವೆರಡನ್ನೂ ಒಂದು ಡೈರಿಲಿ ಬರೆದಿಟ್ಕೊಂಡಿರಿ ಸೊ ಇಲ್ಲಿ ನೀವು ಲಾಗಿನ್ ಮಾಡಿ ನೋಡ್ಬೋದು ಓಕೆ ಆ್ಯಂಡ್ ಮೊದಲಿಗೆ ನೀವು ವಾಟ್ಸಪ್ಪಿಗೆ ಮೆಸೇಜ್ ಇದು ತೊಗೊಳಕ್ಕೆ ಹೋಗಿ ಬಡಿ ನನಗನ್ಸೋ ಮಟ್ಟಿಗೆ ಮೊದಲು ಮಾಡಿ ಅವ್ರ ಕಡೆ ದಿನ ಸೆಲೆಕ್ಷನ್ ಆದರೆ ನಂತರ ನಿಮ್ಗೆ ಅಲ್ಲಿ ಜಾಬ್ ಕಂಫರ್ಟ್ ಆಯಿತು ಅಂತಂದರೆ ಅವಾಗ ನೀವು ಏನು ಮಾಡಿದರೆ ನಿಮ್ಮ ವಾಟ್ಸಪ್ ನಂಬರ್ನ ಅಪ್ಡೇಟ್ ಮಾಡಿ ಅಲ್ಲಿ ಅದರ್ವೈಸ್ ನನಗನ್ಸುತ್ತೆ ಸಮಟೈಮ್ಸು ನಮ್ಗೆ ಬೇಡ ಅಂದರೂ ಕೂಡ ಅನ್ವಾಂಟೆಡ್ ಮೆಸೇಜ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ರೀತಿಯಲ್ಲೇ ಬೇಡ ಓಕೆ ಸೊ ಇಲ್ಲಿ ನೀವು ಈ ಒಂದು ಫಾರ್ಮ್ನ ಅಪ್ಲೈ ಮಾಡಿ ಓಕೆ ತುಂಬ ಚೆನ್ನಾಗಿರುವಂಥ ಪ್ಲಾಟ್ಫಾರ್ಮ್ ಇದು ಕೂಡ ಆ್ಯಂಡ್ ಇದು ಸಮಾಜ ಜನರಿಗೆ ಇವಾಗ ಅನಿಸ್ಬೋದು ಇದು ಮೈ ಸ್ಮಾರ್ಟ್ ಪ್ರೂಫ್ಸ್ ಬೇಗ ಯಾರು ಕೇಳಿರಲಿಲ್ಲ ಸೊ ಇದು ಆ ಫೇಕ ಅಂತ ಹೇಳಿ ಓಕೆ ಸೊ ಇಲ್ಲಿ ನಾವು ಇವಾಗ ಇದನ್ನೇ ಚೆಕ್ ಮಾಡೋಣ ಇಲ್ಲಿ ನೋಡಿ ಸೊ ಇಲ್ಲಿ ನೋಡಿ ಇಟ್ಸ್ ಎ ಸೈಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನು ನಾನು ಮೈ ಸ್ಮಾರ್ಟ್ ಪ್ರೋಪ್ಸು ಫೇಕ್ ಆರ್ ರಿಯಲ್ ಅಂತ ನಾನು ಸರ್ಚ್ ಮಾಡಿದ್ದೀನಿ ಗೂಗಲಲ್ಲಿ ಆ್ಯಂಡ್ ಇಲ್ಲಿ ಬಂದರೆ ಇಟ್ಸ್ ಎ ಜೆನ್ಯಿನ್ ಸೈಟು ನಾವು ಐ ಆಮ್ ಅ ವೆರಿ ಹ್ಯಾಪಿ ಬಿಕಾಸ್ ಐ ಆಮ್ ಅರ್ನಿಂಗ್ ಅಪ್ ಟು ಫಿಫ್ಟೀನ್ ಥೌಸಂಡ್ ಪರ್ ಮಂತ್ ಅಂತ ಹೇಳಿದ್ದಾರೆ ಇಲ್ಲಿ ವರ್ಕ್ ಮಾಡೋರು ಏನಾದ್ರು ಹದಿನೈದು ಸಾವಿರಕ್ಕಿಂತ ಮೇಲ್ಪಟ್ಟ ದುಡ್ಡನ್ನು ಅರ್ನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಜೆನ್ಯಿನ್ ಇದೆ ಅಂತ ಕ್ಲಿಯರ್ ಆಗಿ ಗೂಗಲಲ್ಲಿ ಮೆನ್ಷನ್ ಇದೆ ಸೊ ಇದನ್ನು ನೀವೊಂದು ಸಾರಿ ವಿಸಿಟ್ ಮಾಡಿ ಈ ಒಂದು ವೆಬ್ಸೈಟಿಗೆ ನಿಮಗೆ ಇಂಟ್ರೆಸ್ಟ್ ಇದೆಯಪ್ಪ ನಾವು ಮಾಡ್ತೀವಿ ಅಂತಂದರೆ ಸೊ ಈ ಒಂದು ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು ಓಕೆ ಆ್ಯಂಡ್ ಇಲ್ಲಿ ಮೇಲ್ಗಡೆ ನೋಡಿ ಸುಮಾರು ಥರದ ಒಂದು ಫೈನ್ ಟು ಟೋರ್ಸ್ ಆಯಿತು ಓಕೆ ಸೊ ಇಲ್ಲಿ ನಿಮಗೆ ಯಾವ್ಯಾವ ಒಂದು ಊರಲ್ಲಿ ಬ್ಯಾಂಗ್ಳೂರಲ್ಲಿ ಇದೆಯಾ ಅಂತ ಚೆಕ್ ಮಾಡಿ ಬ್ಯಾಂಗ್ಳೂರಲ್ಲಿರೋರು ಈ ಒಂದು ಫಾರ್ಮ್ನ ಅಪ್ಲಿಕೇಶನ್ನ ಫಾಮ್ನ ಫಿಲ್ ಅಪ್ ಮಾಡಿ ಸೇಮು ಆ್ಯಂಡ್ ಇದಲ್ಲದು ಕೂಡ ನಿಮಗೆ ಸುಮಾರು ಥರದ ಡೀಟೇಲ್ಸ್ಗಳು ಸಿಗುತ್ತೆ ಇಲ್ಲಿ ಹೋಮ್ ಟೂಟೋರ್ಸ್ ರಿಲೇಟೆಡ್ ಆಯಿತು ಆನ್ಲೈನ್ ಟುಟೋರ್ ರಿಲೇಟೆಡ್ ಆಯಿತು ಓಕೆ ಸೊ ಇಲ್ಲಿ ನೋಡ್ಕೊಂಬಿಟ್ಟು ನೀವು ಇಲ್ಲಿ ನೋಡಿ ಮೇನ್ ಅಂತಂದರೆ ಟೀಚಿಂಗ್ ಜಾಬ್ ಫ್ರಾಮ್ ಹೋಮ್ ಅಂತ ಇದೆ ನೋಡಿ ಸೊ ಇಲ್ಲಿ ಮನೆಯಿಂದಲೇ ನೀವು ಟೀಚ್ ಮಾಡುವಂಥ ಡೀಟೇಲ್ಸ್ಗಳಿದ್ವು ನಾನು ಹೇಳಿದ್ದಲ್ವ ಸೊ ಹೀಗಾಗಿ ಸ್ವಲ್ಪ ಈ ವೆಬ್ಸೈಟಿಗೆ ಬಂದು ಒಂದು ಸಾರಿ ಚೆಕ್ ಮಾಡಿ ಓಕೆ ವೆಬ್ಸೈಟ್ದು ಸೊ ತುಂಬ ಚೆನ್ನಾಗಿದೆ ರಿವ್ಯೂವು ಸೊ ಹೀಗಾಗಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ಇದ್ರ ಬಗ್ಗೆ ನಿಮಗೇನಾದರೂ ಇನ್ನೂ ಡೌಟ್ ಇದೆಯಪ್ಪ ಅಂತಂದರೆ ಸೊ ನೀವು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕೇಳ್ಬೋದು ಓಕೆ ಸೊ ಸರಿ ಹೇಳ್ತಾ ಇದ್ದೀನಿ ವೆಬ್ಸೈಟ್ ಹೆಸರು ಮೈ ಸ್ಮಾರ್ಟ್ ಪ್ರೋಪ್ಸ್ ಅಂತ ಹೇಳಿ ಓಕೆ ಸೊ ಐ ಹೋಪ್ ನಿಮಗೆ ಇವತ್ತು ನೀವು ಒಂದು ವೀಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಏನಾದರೂ ನಿಮಗೆ ಇನ್ನೂ ಕೇಳೋದಿದೆ ಡೌಟ್ ಇದೆ ಅಂತಂದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಓಕೆ ಸೊ ಐ ಹೋಪ್ ಇವತ್ತು ವೀಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತಂದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಮತ್ತು ನಿಮ್ಮ ಸ್ನೇಹಿತರೆ ಬಂಧು ಬಳಗದ ಜೊತೆಗೆ ಆ್ಯಂಡ್ ವಿಡಿಯೋ ಇನ್ಫಾರ್ಮೇಷನ್ ಇಷ್ಟೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಆದರೂ ಕೊಟ್ಟು ಹೋಗಿ ಓಕೆ ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಕ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ